ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನನ್ನ ಮಾತೃಭೂಮಿ ಭಾರತ ಅದರ ಬಗ್ಗೆ ಒಂದು ಪುಟ್ಟ ಪ್ರಬಂಧವನ್ನು ನೋಡೋಣ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಐಕಾನನ್ನು ಒತ್ತಿ. ಭಾರತ ನನ್ನ ಮಾತೃಭೂಮಿ. ನಾನು ನನ್ನ ಮಾತೃಭೂಮಿಯನ್ನು ತುಂಬ ಪ್ರೀತಿಸುತ್ತೇನೆ. ಭಾರತ ಬಹಳ ದೊಡ್ಡ ದೇಶ. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೂ, ಪೂರ್ವದಲ್ಲಿ ಅಸ್ಸಾಂ ಬೆಟ್ಟಗಳಿಂದ ಪಶ್ಚಿಮದಲ್ಲಿ ಕಚ್ ಕೊಲ್ಲಿಯವರೆಗೆ ಭಾರತವು ವಿಶಾಲವಾದ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಭಾರತದ ಜನಸಂಖ್ಯೆ 100 ಕೋಟಿ ದಾಟಿದೆ. ಭಾರತದ ಹೆಚ್ಚಿನ ಜನಸಂಖ್ಯೆಯು ಹಳ್ಳಿಗಳಲ್ಲಿ ವಾಸಿಸುತ್ತಿದೆ. ಹಳ್ಳಿಗರ ಮುಖ್ಯ ಆದಾಯದ ಮೂಲ ಕೃಷಿ. ಭಾರತವು ಶ್ರೀಮಂತ ಸಂಸ್ಕೃತಿಯನ್ನು, ಸಂಪ್ರದಾಯಗಳನ್ನು ಹೊಂದಿರುವ ರಾಷ್ಟ್ರ. ಭಾರತ ಇತರ ದೇಶಗಳಿಗೆ ಬೆಳಕಿನ ಹಾದಿಯನ್ನು ತೋರಿಸಿದೆ. ಭಾರತವು ತನ್ನ ಪ್ರಾಚೀನ ಸಾಹಿತ್ಯಗಳಾದ ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ಪುರಾಣಗಳ ಬಗ್ಗೆ ಹೆಮ್ಮೆಯಿದೆ. ಭಾರತವನ್ನು ಗೋಲ್ಡನ್ ಸ್ಪ್ಯಾರೋ ಎಂದು ಕರೆಯಲಾಗುತ್ತಿತ್ತು. ಏಕೆಂದರೆ ನನ್ನ ದೇಶ ಶ್ರೀಮಂತ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿತ್ತು. ಭಾರತವು ನದಿಗಳು ಮತ್ತು ಕಾಲುವೆಗಳ ವಿಶಾಲ ವ್ಯವಸ್ಥೆಯನ್ನು ಹೊಂದಿದೆ. ನಾವು ಗೋಧಿ, ಅಕ್ಕಿ, ಎಣ್ಣೆ ಬೀಜಗಳು, ಹತ್ತಿ ಮತ್ತು ಮಸಾಲೆಗಳನ್ನು ಉತ್ಪಾದಿಸುತ್ತೇವೆ. ಭಾರತವು ಸುಂದರವಾದ ಪರ್ವತ ಶ್ರೇಣಿಗಳು, ಆಳವಾದ ಕಾಡುಗಳು, ಸಸ್ಯ ಮತ್ತು ಪ್ರಾಣಿಗಳು ಮತ್ತು ಶ್ರೀಮಂತ ಕ್ಷೇತ್ರಗಳನ್ನು ಹೊಂದಿದೆ. ಭಾರತವು 1947 ಒಂದು ದೊಡ್ಡ ಸ್ವಾತಂತ್ರ್ಯ ಹೋರಾಟದ ನಂತರ ಸ್ವಾತಂತ್ರ್ಯವನ್ನು ಪಡೆಯಿತು. ಭಾರತವು ಒಂದು ಪುಣ್ಯಭೂಮಿ. ಈ ನೆಲದಲ್ಲಿ ಜೀವಿಸುತ್ತಿರುವ ನಾವೆಲ್ಲರೇ ಧನ್ಯರು. ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.